ಹಲೋ ನಮಸ್ಕಾರ ಆತ್ಮೀಯರೇ, ಇವತ್ತು ನಾವು ರೈತರ ಪಂಪ್ಗಳು ಯಾಕೆ ಸುಟ್ಟೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಏನೆಲ್ಲ ಕಷ್ಟಗಳು ರೈತರಿಗೆ ಆಗ್ತಿದೆ, ಅದಕ್ಕೇನು ಒಂದು ಸೊಲ್ಯೂಷನ್ ಇದೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮೊಟ್ಟಿಗೆ ಕೆಲವೊಂದು ವಿಷಯಗಳನ್ನು ಇವತ್ತು ಹಂಚ್ಕೊಳ್ತಾ ಇದ್ದೇನೆ. ಇದರಲ್ಲಿ ಪ್ರಮುಖವಾಗಿ ಪಂಪ್ಗಳು ನಮ್ಮ ರೈತರ ಜಮೀನಿನಲ್ಲಿರುವಂಥ ಪಂಪ್ಗಳು ಇವತ್ತು ಯಾಕೆ ಸುಟ್ಟೋಗ್ತಿದ್ದಾವೆ ಅನ್ನುವ ಒಂದು ವಿಮರ್ಶೆ ನಾವು ಮಾಡ್ತಾ ಹೋದರೆ, ಪ್ರಥಮವಾಗಿ ನಮ್ಗೆ ಕಾಣೋದು ಪಂಪಲ್ಲಿ ನೀರು ಬಾರದೆ ಪಂಪು ಸುಟ್ಟೋಗ್ತದೆ. ಒಂದು ಕಾರಣ, ಪಂಪಲ್ಲಿ ನೀರು ಬಾರದೆ ಯಾಕೆ ಸುಟ್ಟೋಗ್ತದೆ? ಒಂದು ಹೊಳೆ ಅಥವಾ ಬಾವಿಯಲ್ಲಿಟ್ಟರೆ ಬಾವಿಯ ನೀರು ಖಾಲಿಯಾಗಿ ಅಥವಾ ಹೊಳೆಯ ನೀರು ಬತ್ತಿದ ಸಂದರ್ಭದಲ್ಲಿ ಅಥವಾ ಪಂಪ್ ನೀರನ್ನು ಸಕ್ ಮಾಡದ ಸಂದರ್ಭದಲ್ಲಿ ಡ್ರೈ ಆಗಿ ಪಂಪು ಸುಟ್ಟೋಗ್ತದೆ. ಹಾಗೆ ಇನ್ನು ಬೋರ್ವೆಲ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬೋರ್ವೆಲ್ಗಳಲ್ಲಿ ಕೆಲವು ಬೋರ್ವೆಲ್ಗಳಿದ್ದಾವೆ, ನಮ್ಮ ಡ್ರೈಲ್ಯಾಂಡ್ ಏರಿಯಾಗಳಲ್ಲಿ ಕೆಲವು ಬೋರ್ವೆಲ್ಗಳಿದ್ದಾವೆ. ಅದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಆ ರೈತರಿಗೆ 1 ಗಂಟೆ ಅಥವಾ 3 ಗಂಟೆ ನೀರು ಬರ್ತದೆ, ಆಮೇಲೆ ಅದು ಗ್ಯಾಪ್ ಹೊಡಿತದೆ ಅಂಥೇಳಿ ಅವರು ಹೇಳ್ತಾರೆ. ಗ್ಯಾಪ್ ಹೊಡೆಯೋದು ಅಂತ ಹೇಳಿದರೆ ಏರ್ ಬರ್ತದೆ, ಗಾಳಿ ಬರ್ತದೆ, ಬಿಟ್ಟು ಬಿಟ್ಟು ನೀರು ಬರ್ತದೆ. ಈ ರೀತಿ ಸಮಸ್ಯೆ ನಿಮ್ಗೆ ಆಗ್ತಾ ಇದ್ರೆ ಖಂಡಿತ ಅದಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಹೀಗಾಗೋದ್ರಿಂದ ಏನಾಗುತ್ತೆ, ನಿಮಗೆ ನೋಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಬಿಟ್ಟು ಬಿಟ್ಟು ನೀರು ಹೊಡೆದಾಗ ಅದು ಕಂಟಿನ್ಯೂ ಆಗಿ ರನ್ ಇದ್ದಾಗ ಅದು ಪಂಪ್ ಸುಟ್ಟೋಗ್ತದೆ. ಒಮ್ಮೆ ಬಿಟ್ಟು ಬಿಟ್ಟು ಹೊಡಿಲಿಕ್ಕೆ ಸ್ಟಾರ್ಟ್ ಆದ ನಂತರ, ಸ್ವಲ್ಪ ಹೊತ್ತಿನ ನಂತರ ಅದು ಸಂಪೂರ್ಣವಾಗಿ ನೀರು ಖಾಲಿ ಆಗ್ತದೆ, ನೀರು ಖಾಲಿಯಾಗಿ ಡ್ರೈ ಆಗಿ ಪಂಪ್ ಓಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನಮ್ಮಲ್ಲಿ ಈಗಿರುವಂಥ ಸ್ಟಾರ್ಟರ್ಗಳಲ್ಲಿ, ಯಾವುದೆಲ್ಲ ನಮ್ಮ ಸ್ಟಾರ್ಟರ್ಗಳಿದೆ ಆ ಎಲ್ಲ ಸ್ಟಾರ್ಟರ್ಗಳಲ್ಲಿ ಕೂಡ ಅದನ್ನು ಪ್ರಿವೆಂಟ್ ಮಾಡುವಂಥ ಆಪ್ಷನ್ ಯಾವುದರಲ್ಲಿ ಕೂಡ ಇಲ್ಲ ಸಾಧಾರಣವಾಗಿ. ಹಾಗೆ ಇನ್ನು ಬೇರೆ ಯಾವುದೋ ರೀಸನ್ಗಳಿಗೆ ಪಂಪ್ ಸುಟ್ಟೋಗ್ತ ಅಂತ ಹೇಳಿದರೆ, ಲೈನಿನ ಸಮಸ್ಯೆಗಳಿಂದಾಗಿ. ಲೈನ್ ಏನಾಗ್ತದೆ ಅಂತೇಳಿದರೆ, ನಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ಗಳಿಂದ ನಮ್ಮ ಪಂಪ್ ಹೌಸ್ಗೆ ಅಂದರೆ ಪಂಪ್ ಶೆಡ್ಗೆ ಬರುವಂಥ ಸಮಯದಲ್ಲಿ ವೋಲ್ಟೇಜ್ ವ್ಯತ್ಯಾಸ ಇರ್ಬೋದು, ಲೈನಿಂದ ಲೈನಿಗೆ ವೋಲ್ಟೇಜ್ ವ್ಯತ್ಯಾಸ ಇರ್ಬೋದು, ಲೈನ್ ರಿವರ್ಸ್ ಆಗುವಂಥದ್ದಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ನಮ್ಮ ಪಂಪು ಹಾಳಾಗಲಿಕ್ಕೆ ಚಾನ್ಸಸ್ ಹೆಚ್ಚಾಗಿರ್ತದೆ. ಹೇಗೆ ಹಾಳಾಗ್ತದೆ, ಲೈನ್ ಆಚೆ ಈಚೆ ಆದಾಗ ಅಥವಾ ರಿವರ್ಸ್ ಆದಾಗ, ಹೇಗೆ ಲೈನ್ ರಿವರ್ಸ್ ಆಗ್ತದೆ ಹಾಗೆ ಪಂಪು ಕೂಡ ರಿವರ್ಸ್ ಆಗಿ ಓಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ರಿವರ್ಸ್ ಆಗಿ ಓಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ಪಂಪು ಹೀಟ್ ಆಗ್ತದೆ, ಹೀಟ್ ಆದಾಗ ಪಂಪು ಆಟೋಮ್ಯಾಟಿಕ್ಲಿ ಸುಟ್ಟೋಗ್ತದೆ. ಇದು ಒಂದು ಕಾರಣ. ಹಾಗೆ ಫೇಸ್ ಇಂಬ್ಯಾಲೆನ್ಸ್ ಅಂತೇಳಿ ನಾವು ಹೇಳ್ತೇವೆ. ಫೇಸ್ ಇಂಬ್ಯಾಲೆನ್ಸ್ ಅಂತೇಳಿದರೆ, 3 ಲೈನ್ಗಳು ಬರ್ತಾವಲ್ಲ, ಈ ಬರುವ ಲೈನಲ್ಲಿ ಏನಾಗ್ತದೆ ಅಂತೇಳಿದರೆ, ಆ 3 ಲೈನ್ಗಳು ಕೂಡ ಸಮರ್ಪಕವಾದಂಥ ವೋಲ್ಟೇಜ್ ನಮ್ಮ ಸ್ಟಾರ್ಟರ್ಗೆ ಅಥವಾ ನಮ್ಮ ಪಂಪಿಗೆ ಕೊಡಬೇಕು. ಇದು ಒಂದು ವೇಳೆ ಸಮರ್ಪಕವಾದ ವೋಲ್ಟೇಜ್ ನಮ್ಮ ಪಂಪಿಗೆ ಬರಲಿಲ್ಲ ಅಂತ ಹೇಳಿದರೆ, ವ್ಯತ್ಯಾಸ ಆದಾಗ, ಲೈನಿಂದ ಲೈನಿಗೆ ವ್ಯತ್ಯಾಸ ಆದಾಗ ನಮ್ಮ ಪಂಪಿನ ಒಳಗಡೆ ಇರುವಂಥ ಕಾಯಿಲ್ ಕೂಡ ವ್ಯತ್ಯಾಸವಾದ ಆಂಪ್ಸನ್ನೇ ತೆಗೊಳ್ತದೆ ಅಥವಾ ವ್ಯತ್ಯಾಸವಾದ ಕರೆಂಟನ್ನೇ ತೆಗೊಳ್ತದೆ. ಆವಾಗ ಹೆಚ್ಚು ವ್ಯತ್ಯಾಸ ಇದ್ದ ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿದರೆ, ಅಲ್ಲಿ ನಮಗೆ ಪಂಪ್ ಒಳಗಡೆ ಹೀಟಾಗಿ ಸುಟ್ಟೋಗ್ತದೆ. ಉದಾಹರಣೆ ಹೇಳೋದಾದರೆ, 3 ಲೈನಲ್ಲಿ 1 ಲೈನ್ ನಮಗೆ ನಾರ್ಮಲಿ ನಮ್ಮ ಅಂದಾಜಿಗೆ ಗೊತ್ತಾಗೋದಿಲ್ಲ. ನಮ್ಮ ಯಾವುದೇ ಪ್ರಿವೆಂಟರ್ ಹಾಕಲಿ, ನೀವು ಯಾವುದೇ ಪ್ರಿವೆಂಟರ್ ಅನ್ಲಾಕ್ ಟೈಪ್ ಪ್ರಿವೆಂಟರ್ ಹಾಕಿದ್ರು ಕೂಡ ಅಥವಾ ನಿಮ್ಮ ಸ್ಟಾರ್ಟರ್ ಇದನ್ನು ಪ್ರಿವೆಂಟ್ ಮಾಡಲ್ಲ. ಆ 3 ಲೈನ್ ಇದೆ ಅಂತ ಮಾತ್ರ ಸೆನ್ಸ್ ಮಾಡ್ತದೆ. 3 ಲೈನಲ್ಲಿ ಸ್ವಲ್ಪ ಕರೆಂಟ್ ಇದ್ದರೂ ಕೂಡ ನಿಮ್ಮ ಸ್ಟಾರ್ಟರ್ ಆನ್ ಆಗ್ತದೆ. ನೀವು ಗ್ರೀನ್ ಬಟನ್ ಪ್ರೆಸ್ ಮಾಡಿದರೆ, ಕಾಯಿಲ್ ವೋಲ್ಟೇಜ್ ಇದ್ದರೆ ಅಂದರೆ ಕಾಯಿಲ್ ಯಾವ ಟೈಪ್ ಕಾಯಿಲ್ ಆ ಸ್ಟಾರ್ಟರ್ನಲ್ಲಿ ಇರ್ತದೆ, ಆ ಕಾಯಿಲ್ ಎತ್ಕೊಳ್ಳುವಂಥ ವೋಲ್ಟೇಜ್ ಬರ್ತಾ ಇದ್ದರೆ ಆ ಸ್ಟಾರ್ಟರ್ ಆನ್ ಆಗ್ತದೆ. ಸ್ಟಾರ್ಟರ್ ಆನ್ ಆದಾಗ ಏನಾಗ್ತದೆ ಅಂತ ಹೇಳಿದರೆ, ಸ್ಟಾರ್ಟರ್ ಆನ್ ಆಗ್ತದೆ, ರನ್ ಆಗ್ತದೆ, ಅದು ವ್ಯತ್ಯಾಸ ಇರೋದನ್ನು ಗಮನಿಸೋದಿಲ್ಲ. ಹೇಗೆ ವ್ಯತ್ಯಾಸ ಇರ್ತದೆ, 3 ಲೈನ್ ಇರ್ತದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 1 ಲೈನಲ್ಲಿ ಒಂದು 80, 90, 100 ವೋಲ್ಟೇಜ್ ಬರ್ತಾ ಇದೆ, ಇನ್ನೆರಡರಲ್ಲಿ ಒಂದು 200, 210, 220 ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ, ನಾವು 80, 90 ವೋಲ್ಟೇಜ್ ತಗೊಳ್ಳುವ ಲೈನಲ್ಲಿ ಅದಕ್ಕೆ ಸಂಬಂಧಪಟ್ಟ ಪಂಪ್ ಒಳಗಡೆ ಕಾಯಿಲಲ್ಲಿ ಆ್ಯಂಪ್ಸ್ ಇರುವಂಥದ್ದು ಅದು ಡಬಲ್ ತ್ರಿಬಲ್ ತಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆವಾಗ ಕರೆಂಟ್ ಜಾಸ್ತಿ ಎಳ್ಕೊಂಡ ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿದ್ರೆ, ಆ ಭಾಗ ಹೀಟಾಗಿ ಪಂಪು ಸುಟ್ಟೋಗ್ತದೆ. ಇದು ಒಂದು ಕಾರಣ, ಇದು ಫೇಸ್ ಇಂಬ್ಯಾಲೆನ್ಸ್. ಇನ್ನು ನಮಗೆ ಹೈ ವೋಲ್ಟೇಜ್ ಮತ್ತು ಲೋ ವೋಲ್ಟೇಜಿಂದ ಕೂಡ ಪಂಪು ಸುಟ್ಟೋಗ್ತದೆ. ಏನಾಗ್ತದೆ, ಕೆಲವೊಮ್ಮೆ ಲೋ ವೋಲ್ಟೇಜ್ ನಮಗೆ ಪಂಪಿಗೆ ಬೇಕಾದಂತಹ ವೋಲ್ಟೇಜ್ಗಿಂತ ಅತ್ಯಂತ ಕಡಿಮೆ ವೋಲ್ಟೇಜ್ ಬರುವ ಸಂದರ್ಭ, ಈ ನಾರ್ಮಲಿ ಯಾವಾಗ ಬರ್ತದೆ ಅಂತೇಳಿದರೆ, ಎಲ್ಲರೂ ಪಂಪ್ ಆನ್ ಮಾಡಿದಾಗ ಅದು ಯಾವಾಗ, ಮೇ ಜೂನ್ ಲಾಸ್ಟ್ ಸೀಸನ್ ಟೈಮಲ್ಲಿ ನಮಗೆ ವೋಲ್ಟೇಜ್ ಕಡಿಮೆ ಆಗ್ತದೆ, ಆವಾಗ ನಮಗೆ ಸ್ಟಾರ್ಟ್ರೇ ಆನ್ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ನಾವು ಆನ್ ಮಾಡಿದರೆ ಪಂಪ್ ಸುಟ್ಟೋಗ್ತದೆ. ಇನ್ನೊಂದು ಹೈ ವೋಲ್ಟೇಜ್, ಇದಕ್ಕೆ ತದ್ವಿರುದ್ಧ, ಜಾಸ್ತಿ ವೋಲ್ಟೇಜ್ ಬಂದಾಗ ಕೂಡ ಅದು ನಮ್ಮ ಗಮನಕ್ಕೆ ಬರಲ್ಲ. ಆದರೆ ಸ್ಟಾರ್ಟರ್ನ ನಾವು ಆನ್ ಮಾಡ್ತೇವೆ, ಸ್ಟಾರ್ಟರ್ ಆನ್ ಆಗ್ತದೆ, ಪಂಪ್ ಕೂಡ ಆನ್ ಆಗ್ತದೆ,
ನೀರು ಬರ್ತದೆ, ಆಮೇಲೆ ಅದು ಸುಡ್ತದೆ, ಹೈ ವೋಲ್ಟೇಜ್ನಿಂದ ಕೂಡ ಸುಟ್ಟೋಗ್ತದೆ. ಅಂದರೆ ಅದಕ್ಕೆ ತಡೆದುಕೊಳ್ಳುವಂಥ ಶಕ್ತಿಗಿಂತ ಜಾಸ್ತಿಯಾದ ವೋಲ್ಟೇಜನ್ನು ನಾವು ಕೊಟ್ಟಾಗ ಅದು ಖಂಡಿತವಾಗಿ ಸುಟ್ಟೋಗ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಕೃಷಿ ಭೂಮಿಯಲ್ಲಿರುವಂಥ ಪಂಪ್ ಇವತ್ತು ಯಾಕೆ ಸುಟ್ಟೋಗ್ತಾ ಇದೆ ಅಂತ ನೋಡೋದಾದರೆ, ಲೈಟ್ನಿಂಗಿಂದ ಹಾಗೂ ಗುಡುಗು ಸಿಡ್ಲಿಯಿಂದ ಕೂಡ ಪಂಪ್ ಸುಟ್ಟೋಗ್ತಾ ಇದೆ. ಹಾಗೆ ಲೋ ಕ್ವಾಲಿಟಿಯ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ, ಪಂಪನ್ನು ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಪಂಪು ಸುಟ್ಟೋಗ್ತದೆ. ಈ ಎಲ್ಲ ಕಾರಣಗಳನ್ನು ಅಥವಾ ಈ ಎಲ್ಲ ಪ್ರಾಬ್ಲಮ್ಗಳನ್ನು ನಾವು ಮನಗಂಡು ನಯಾಗ್ರ ಕಂಪನಿಯವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಯಾಗ್ರ ಸ್ಮಾರ್ಟ್ ಪ್ರಿವೆಂಟರನ್ನು ಲಾಂಚ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ನ ಮೂಲಕ ಏನಾಗ್ತದೆ ಅಂತೇಳಿದ್ರೆ, ಈ ಎಲ್ಲ ಸಮಸ್ಯೆಗಳನ್ನು ಕೂಡ, ಯಾವುದು ವೋಲ್ಟೇಜ್ ಸಮಸ್ಯೆ ಇರ್ಬೋದು ಅಥವಾ ನೀರು ಬಾರದೆ ಪಂಪ್ ಆನ್ ಆಗುವಂಥದ್ದು ಕೂಡ, ಇದೆಲ್ಲದನ್ನು ಕೂಡ ಈ ನಯಾಗ್ರ ಸ್ಮಾರ್ಟ್ ಪ್ರಿವೆಂಟರ್ ಪ್ರಿವೆಂಟ್ ಮಾಡಿ ಪಂಪನ್ನು ಆಫ್ ಮಾಡ್ತದೆ. ಹಾಗಾಗಿ ನಮ್ಮ ಪಂಪು 100% ಸೇಫ್ ಆಗಿರ್ತದೆ. ಹಾಗಾಗಿ ಈ ಪ್ರಾಡಕ್ಟ್ ಬಳಸಿದ ನಂತರ ನಿಮಗೆ ಯಾವ ರೀತಿಯ ಬೆನಿಫಿಟ್ ಆಗ್ತದೆ ಅಂತ ಹೇಳಿದರೆ, ಪಂಪ್ ಸುಟ್ಟೋಗೋದಿಲ್ಲ, ಸ್ಟಾರ್ಟರ್ ಸುಟ್ಟೋಗೋದಿಲ್ಲ, ಪಂಪನ್ನು ಹಲವಾರು ಬಾರಿ ಎತ್ತಿ ಇಳಿಸುವಂಥ ಕೆಲಸ ಕೂಡ ತಪ್ಪತ್ತೆ, ಹಾಗೆ ವೈಂಡಿಂಗ್ ಮಾಡಿಸುವಂಥ ಕೆಲಸ ಕೂಡ ತಪ್ಪತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ನಯಾಗ್ರ ಸ್ಮಾರ್ಟ್ ಪ್ರಿವೆಂಟರನ್ನು ಬಳಸಿ ನಿಮ್ಮ ಪಂಪನ್ನು ಪ್ರೊಟೆಕ್ಟ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಲೇಷನ್ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನೋಡಿ. ಹಾಗೆ ಅದರೊಟ್ಟಿಗೆ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.